ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಬರುವಂತಹ ಪ್ರಮುಖ ಸರ್ಕಲ್ ಮಯೂರ ಸರ್ಕಲ್ ನಲ್ಲಿ ನಾನೀಗ ಇದ್ದೇನೆ. ಈ ಹಿಂದಿನಿಂದಲೂ ಕೂಡ ಸಾಕಷ್ಟು ವರ್ಷಗಳಿಂದ ಮಯೂರ ಸರ್ಕಲ್ ಅಂತ ಇದು ತುಂಬಾ ಫೇಮಸ್ ಆಗಿತ್ತು. ಮಯೂರ ಥಿಯೇಟರ್ ಕೂಡ ಇಲ್ಲಿತ್ತು. ಆದರೆ ತುಂಬಾ ಹಳೆದಾದಂತ ಕಾರಣದಿಂದಾಗಿ ಒಂದು ಮಯೂರ ಥಿಯೇಟರ್ ಅನ್ನು ತೆರವು ಮಾಡಿ ಬಿಜೆಪಿ ಅಭ್ಯರ್ಥಿ ಸೀಕಲ್ ರಾಮಚಂದ್ರಗೌಡ ಅವರು ಮಯೂರ ಸೇವಾ ಸೌಧ ಅನ್ನುವಂತ ಒಂದು ಕಚೇರಿಯನ್ನು ಇಲ್ಲಿ ತೆರೆದಿದ್ದಾರೆ. ಒಳಗಡೆ ಈಗಾಗಲೇ ಅವರು ಪ್ರವೇಶವನ್ನು ಮಾಡಿದ್ದಾರೆ. ಯಾವ ರೀತಿಯಾದಂತಹ ಒಂದು ಕಚೇರಿ ಎಷ್ಟರ ಮಟ್ಟಿಗೆ ಅವರಿಗೆ ಸಹಾಯವಾಗುತ್ತೆ, ಯಾವ ರೀತಿಯಾದಂತಹ ಸಿದ್ಧತೆಗಳಿದೆ ಪ್ರಚಾರಕ್ಕೆ, ಎಷ್ಟು ಜನ ಬೆಂಬಲಿಗರಿದ್ದಾರೆ, ಅವರ ದಿನಚರಿ ಈಗ ಸಮಯ 10:55 ಮುಂದಿನ ದಿನಚರಿಗಳ ಬಗ್ಗೆ ಅವರ ಜೊತೆಗೆ ಖುದ್ದಾಗಿ ಮಾತನಾಡೋಣ. ಇಲ್ಲಿರುವಂತಹ ಸಾಕಷ್ಟು ಬೆಂಬಲಿಗರು ಜೊತೆಗೆ ಅವರಿಗೆ ಬೆಂಬಲವನ್ನು ಸೂಚಿಸೋದಕ್ಕೆ ಈಗಾಗಲೇ ಡೋಲು ತಮಟೆ ಎಲ್ಲರೂ ಕೂಡ ಒಂದು ಕಲಾವಿದರು ಕೂಡ ಇಲ್ಲಿ ಆಗಮಿಸಿದ್ದಾರೆ. ಒಳಗಡೆ ಹೋಗೋಣ ಬನ್ನಿ. ಈಗಾಗಲೇ ಸೀಕಲ್ ರಾಮಚಂದ್ರ ಅವರ ಕಚೇರಿಗೆ ಆಗಮಿಸಿದ್ದೇವೆ. ನಿಜವಾಗ್ಲೂ ಕೂಡ ಒಂದು ಕಾರ್ಪೊರೇಟ್ ಮಾದರಿಯ ಕಚೇರಿಯನ್ನು, ಪಕ್ಷದ ಕಚೇರಿಯನ್ನು ಸೀಕಲ್ ರಾಮಚಂದ್ರ ಅವರು ತೆರೆದಿದ್ದಾರೆ. ಸಾಕಷ್ಟು ರೀತಿಯಾದಂಥ ಕೊಠಡಿಗಳಿದೆ, ಎಲ್ಲ ರೀತಿಯಾದಂಥ ವ್ಯವಸ್ಥೆಗಳನ್ನು ಮಾಡಿದ್ದಾರೆ. ಈಗಾಗಲೇ ಹೊರಗಡೆ ಪ್ರಚಾರಕ್ಕೆ ಹೊರಡ್ತಾ ಇದ್ದಾರೆ. ಸರ್, ಕಚೇರಿ ಬಗ್ಗೆ ಹೇಳೋದಾದ್ರೆ ಇತ್ತೀಚೆಗೆ ನಿರ್ಮಾಣ ಮಾಡಿದಂತೆ ಕಾಣ್ತಾ ಇದೆ, ತಾವು ಅಭ್ಯರ್ಥಿ ಹಾಗೂ ಸೂಚನೆಗಳು ಗೊತ್ತಿತ್ತು ಅಂತ ಕಾಣುತ್ತೆ, ಹಾಗಾಗಿ ಎಲ್ಲ ರೀತಿಯ ಸಿದ್ಧತೆಗಳನ್ನು ಮೊದಲೇ ಮಾಡ್ಕೊಂಡಿದ್ದೀರಿ? ಇಲ್ಲ, ನಾವು ಅಭ್ಯರ್ಥಿ ಆಗ್ತಾ ಇದ್ವಿ ಅಂದಿದ ತಕ್ಷಣವೇ ಇಮ್ಮಿಡಿಯೇಟ್ ಆಗಿ ಮಾಡ್ತಕ್ಕಂಥ ಇದು ಕೆಲಸ ಮಾಡ್ತಕ್ಕಂಥ ಇದು ಅತಿ ವೇಗವಾಗಿ ಮಾಡ್ತಕ್ಕಂಥ. ಸೊ ಮುಂದಿನ ತಮ್ಮ ಈ ಒಂದು ಪ್ರಚಾರದ ಸ್ಥಳ ಎಲ್ಲಿರುತ್ತೆ ಅನ್ನುವಂಥದ್ದು ನಮಗೆ ಈಗ ಜೆ ಪಿ ನಡ್ಡಾ ಅವರು ನಮ್ಮ ನಾಯಕರು ಬರ್ತಾ ಇರ್ತಕ್ಕಂಥ ಒಂದು ದಿನ ಇವತ್ತು. ಹಂಗಾಗಿ ಹೊರಗಡೆ ನಾವು ಹೋಗಿ ಪ್ರಚಾರ ಮಾಡ್ತಕ್ಕಂಥ ಕೆಲಸ ಕಡಿಮೆ ಇದೆ ಇವತ್ತು. ಇವತ್ತು ಒಂದು ಪ್ರಚಾರಕ್ಕಾಗಿ ಏನಿದೆ, ಒಂದು ನಮ್ಮ ರೋಡ್ ಶೋ ಇದೆ, ರೋಡ್ ಶೋದಿಂದ ಒಂದು ವ್ಯವಸ್ಥೆಗಳು ಮಾಡ್ತಾ ಇದ್ದೀವಿ. ಅದೇ ರೀತಿ ಈಗ ಇಮಿಡಿಯೇಟಾಗಿ ಒಂದು ತೀನ್ತಂತ್ರ ಅಂತೇಳಿ ಒಂದು ಊರಲ್ಲಿ ಒಂದು ಒಂದು ನಾಯಕರನ್ನು ಮಾತಾಡ್ತಕ್ಕಂಥ ಕೆಲಸ ಇದೆ, ಅಲ್ಲಿ ಹೋಗ್ತಾ ಇದ್ದೀವಿ. ಅಲ್ಲಿ ಹೋಗಿ ಬಂದು ಇಮಿಡಿಯೇಟಾಗಿ ವಾಪಸ್ ಬಂದು ನಾವಿಲ್ಲಿ ಪ್ರಚಾರ ಕೆಲಸಕ್ಕೆ ಇಲ್ಲಿ ಬಂದು ರೋಡ್ ಶೋ ಕೆಲಸಕ್ಕೆ ಕಾರ್ಯಗಳನ್ನು ನಿರ್ವಹಿಸ್ತೀವಿ. ಸರ್, ತಮ್ಮ ಕಚೇರಿಗೆ ಬಂದ ತಕ್ಷಣ ನನಗೊಂದು ಫೋಟೋ ಕಣ್ಣಿಗೆ ಬಿಟ್ಟು. ನಿಜವಾಗ್ಲೂ ಅದು ನೇರವಾಗಿ ಎಲ್ರಿಗೂ ಕೂಡ ಮನಮುಟ್ಟುವಂತಹ ಫೋಟೋ, ಅಪ್ಪುವರ ಫೋಟೋ. ಏನು ಅಪ್ಪುವರ ಫೋಟೋ ಕಾರ್ಯಾಲಯದಲ್ಲಿ? ತಮಗೆಲ್ಲ ಗೊತ್ತಿರಬೇಕು, ನಾನು ಈಗಾಗಲೇ ಹೇಳ್ತಾ ಇದ್ದೆ, ಮನುಷ್ಯ ಹುಟ್ಟಿದ ಮೇಲೆ ಒಂದು ದಿವಸ ಫಿಕ್ಸ್ ಆಗಿರುತ್ತೆ. ಏನಕ್ಕೆ? ಹೆಂಡಿಗೆ. ಏನು ಬದುಕಲ್ಲಿ ಏನು ಮಾಡಿದ್ರೆ ಒಂದು ದೇವರಿಗೆ ಸ್ಥಾನ ಕೊಡ್ತಾರಕ್ಕಂಥ ಒಂದು ಉದಾಹರಣೆ ಒಂದು ನಮ್ಮ ಅಪ್ಪವರು. ನಮಗೂ ಅವ್ರಿಗೆ ಭಾರಿ ಒಡನಾಟ. ಸದಾಶಿವನಗರ ಅವರು ನಾವು ಒಂದು ಇರ್ತಕ್ಕಂಥದ್ದು. ಅವ್ರನ್ನ ನಾನು ತುಂಬ ಹತ್ತಿರದಿಂದ ನೋಡಿದ್ರೂ ಅವ್ರು ಒಂದು ಮಾಡ್ತಕ್ಕಂಥ ಒಂದು ಕೈ ಮಾಡಿದ ಕೆಲಸ ಇನ್ನೊಂದು ಕೈ ಕಾಣಿಸ್ತಾ ಇರಲಿಲ್ಲ. ನಮಗೆ ಗೊತ್ತಿರಲಿಲ್ಲ ಅಷ್ಟೊಂದು ಕೆಲಸ ಮಾಡ್ತಕ್ಕಂಥದ್ದು. ಅವರು ತೀರ್ಕೊಂಡ ಮೇಲೆ ನಮಗೆ ಗೊತ್ತಾಗಿದ್ದು ಅಷ್ಟೊಂದು ದೊಡ್ಡ ಮಟ್ಟಕ್ಕೆ ಅವರೆಲ್ಲ ಜನಸೇವೆ ಮಾಡಿರ್ತಕ್ಕಂಥದ್ದು. ಆ ನಿಟ್ಟಿನಲ್ಲಿ ನಾವು ಕೂಡ ಜನಸೇವೆ ಮಾಡ್ತಕ್ಕಂಥ ಒಂದು ಸ್ಫೂರ್ತಿ ಇವತ್ತು ಅವ್ರು ನೋಡಿ ನಮಗೆ ಬಂದಿದೆ. ಹಂಗಾಗಿ ಎಲ್ಲೋ ಇರ್ತಕ್ಕಂಥ ಯಾರು ಯಾರೋ ಅಂತೇಕಂತೆ ಕೇಳೋದಕ್ಕಿಂತ ಯಾರು ಮಾಡಿದ್ದಾರೆ ಮಾಡಿರ್ತಕ್ಕಂಥವ್ನು ಗುರುತಿಸ್ತಕ್ಕಂಥ ಮಾಡ್ತಕ್ಕಂಥ ಕೆಲಸ ಅಂದರೆ ದೇವಸ್ಥಾನದಲ್ಲಿ ನೋಡ್ತಕ್ಕಂಥದ್ದು ಅದು ನಮ್ಮ ಒಂದು ಅದೃಷ್ಟ. ಹಂಗಾಗಿ ಅವ್ರನ್ನ ಇವತ್ತು ಜನಸೇವೆ ಮಾಡ್ತಕ್ಕಂಥವ್ರನ್ನ ನಾವು ಎಲ್ಲಿದ್ದು ನೋಡ್ತೀವಿ ಅಂದರೆ ಕೊನೆಗೆ ಕೊನೆ ದಿವಸ ನೋಡ್ತಕ್ಕಂಥದ್ದು ದೇವಸ್ಥಾನದಲ್ಲಿ. ಹಂಗಾಗಿ ಅವರು ಒಂಥರ ದೇವರಿದ್ದಂಗೆ. ಅವರು ತೆರೆಮರೆಯ ಸೇವೆಯಲ್ಲಿ ಸಾಕಷ್ಟು ಹೆಸರನ್ನು ಮಾಡ್ಕೊಂಡಂಥವ್ರು ಪುನೀತ್ ರಾಜ್ಕುಮಾರ್ ಅವರು. ಆದರೆ ತಾವು ಅವರ ಒಂದು ಸ್ಫೂರ್ತಿಯನ್ನು ಪಡ್ಕೊಂಡಿದ್ದೀರಿ, ಜೊತೆಗೆ ಉದ್ಯಮಿಯಾಗಿದ್ದೀರಿ, ಸಾಕಷ್ಟು ವಲಯಗಳಲ್ಲಿ ತಮ್ಮದೇ ಆದಂಥ ಛಾಪನ್ನು ಮೂಡಿಸಿರುವಂಥವ್ರು. ಈಗ ನೀವು ರಾಜಕೀಯ ವಲಯಕ್ಕೆ ಅಧಿಕೃತವಾಗಿ ಕಾಲಿಟ್ಟಿದ್ದೀರಿ. ಸೊ ಯಾವ ರೀತಿಯಾದಂತಹ ಒಂದು ಜನರು ನಿರೀಕ್ಷೆಯನ್ನು ತಮ್ಮಿಂದ ಈ ಒಂದು ಭಾಗದ ಜನ ನಿರೀಕ್ಷೆಯನ್ನು ಕೆಲಸಗಳಲ್ಲಿ ಜೊತೆಗೆ ಅಭಿವೃದ್ಧಿಯಲ್ಲಿ ನಿರೀಕ್ಷೆಯನ್ನು ಮಾಡೋದಕ್ಕೆ ಸಾಧ್ಯವಿದೆ? ತಮಗೆಲ್ಲ ಗೊತ್ತಿದೆ, ಈಗಾಗಲೇ ಸುಮಾರು ನಮ್ಮ ಜಿಲ್ಲೆಯಲ್ಲಿ ಮಾಡ್ತಕ್ಕಂಥ ವಿದ್ಯಾವಂತರಿದ್ದರೆ, ಕೆಲಸ ಮಾಡ್ತಕ್ಕಂಥ ಆಸಕ್ತಿ ಇದ್ದರೆ ಎಷ್ಟೊಂದು ಡೆವಲಪ್ಮೆಂಟಲ್ಲಿ ಮಾಡ್ತಕ್ಕಂಥದ್ದು ಉದಾಹರಣೆಗಳಿದೆ ತಮಗೆ ಗೊತ್ತಿದೆ. ನಮ್ಮ ಡಾಕ್ಟರ್ ಸುಧಾಕರ್ ಅವರು ವಿದ್ಯಾವಂತರು ಇದ್ದು ಕ್ಷೇತ್ರನ 40 ವರ್ಷದಲ್ಲಿ ಆಗದಿರತಕ್ಕಂಥ 4 ವರ್ಷ ಮಾಡ್ತಕ್ಕಂಥ ಉದಾಹರಣೆ ಇದೆ. ಅದೊಂದು ನಮಗೆಲ್ಲ ಸ್ಫೂರ್ತಿ. ನಮಗೆಲ್ಲ ಅದೊಂದು ನೋಡಿದ ತಕ್ಷಣ ನಮಗೆಲ್ಲ ಏನು ಅನಿಸುತ್ತೆ, ನಮ್ಮ ಕ್ಷೇತ್ರ ಜನರು ಹೇಳ್ತಾರೆ, ಸರ್ ಎಲ್ಲ ನೀವು ಇಂಜಿನಿಯರ್ ಇದ್ದೀರಿ, ವಿದ್ಯಾವಂತರು ಇದ್ದೀರಿ, ಕೆಲಸ ಸೇವೆ ಮಾಡ್ಬೇಕಂತ ಬಂದಿರತಕ್ಕಂಥವ್ರು, ತಮ್ಮ ಹಿನ್ನೆಲೆ ಗೊತ್ತಿದೆ, ನೀವು ಮಾಡ್ತಕ್ಕಂಥ ನಂಬಿಕೆ ನಮಗಿದೆ. ಹಂಗಾಗಿ ಎರಡೂ ಪಕ್ಷ ತೊರೆದು ನಮ್ಮ BJP ಪಕ್ಷ ದೊಡ್ಡ ಮಟ್ಟಕ್ಕೆ 40 ದಿವಸದಲ್ಲಿ ಹೊರದುಂಬಿದೆ. ಅದು ಒಂದು ಜನರು ಕೊಡ್ತಕ್ಕಂಥದ್ದು. ಈಗ ಅವ್ರಿಗಿರ್ತಕ್ಕಂಥದ್ದು ಒಂದೇ ಒಂದು, ಕೆಲಸ ಮಾಡ್ತವ್ರಿಗೆ ವೋಟ್ ಹಾಕ್ಬೇಕಂತ ತೀರ್ಮಾನ ಮಾಡಿದ್ದಾರೆ. ಇರ್ಬೋದು ಇವತ್ತು ಎಲೆಕ್ಷನ್ ಅಂದರೆ ಆಸೆ ಆಮಿಡೆ ಓಡ್ತಕ್ಕಂಥ ನಾಯಕತ್ವದಲ್ಲಿ ಮಾಡ್ತಕ್ಕಂಥದ್ದು ಸುಮಾರು ಜನ ಇದ್ದಾರೆ ಪಕ್ಷಗಳಲ್ಲಿ. ಆದರೆ ಇವತ್ತು ನಮ್ಮ ಶಿಡ್ಲಘಟ್ಟ ಜನ ಬೇಕಾಗಿರ್ತಕ್ಕಂಥದ್ದು ಅಭಿವೃದ್ಧಿ. ಅಭಿವೃದ್ಧಿ ನೋಡ್ತಕ್ಕಂಥ ಒಂದು ಟೈಮಲ್ಲಿ ಇವತ್ತು BJP ಕಡೆ ಎಲ್ಲ ನೋಡ್ತಾ ಇದ್ದಾರೆ. ಅವ್ರಿಗೆ ನಮಗೂ ಗೊತ್ತಿದೆ ಟಿಕೆಟ್ ಎಂಥವ್ರು ಕೊಟ್ಟಿದ್ದಾರೆ, ತಮ್ಗೆ ಗೊತ್ತಿದೆ. ನಮಗೆ ನಮಗೆಲ್ಲ ನಮ್ಮ ಒಂದು ರಾಜ್ಯದಲ್ಲಿ ಸುಮಾರು ವಿದ್ಯಾವಂತರಿಗೆ ಲಾಯರ್ಸ್ ಕೊಟ್ಟಿದ್ದಾರೆ, ಡಾಕ್ಟರ್ಸ್ ಕೊಟ್ಟಿದ್ದಾರೆ, ಇಂಜಿನಿಯರ್ಸ್ ಕೊಟ್ಟಿದ್ದಾರೆ, IAS ರಿಟೈರ್ಡ್ ಆಗಿರೋ ಕೊಟ್ಟಿದ್ದಾರೆ. ಸುಮಾರು ಜನ ಕಷ್ಟಪಟ್ಟು ಪಕ್ಷ ಕಟ್ಟಬೇಕು, ಜನರಿಗೆ ಸೇವೆ ಮಾಡಬೇಕಂತವ್ರಿಗೆ ಟಿಕೆಟ್ ಕೊಟ್ಟಿದ್ದಾರೆ. ಹಂಗಾಗಿ ಪಕ್ಷದ BJP ಪಕ್ಷ ಜನರ ಪಕ್ಷ. ಹಂಗಾಗಿ
ಎಲ್ಲರೂ ಆ ಪಕ್ಷ ಮೇಲೆ ನಿರೀಕ್ಷೆ ಇಟ್ಟು ಇವತ್ತು ಬೆಂಬಲ ಸೂಚಿಸ್ತಾ ಇದ್ದಾರೆ. ಸರ್, ತಾವೀಗ ಕಚೇರಿ ತೆರೆದಿರುವಂತಹ ಈ ಒಂದು ಪ್ರದೇಶ ಮಯೂರ ಸರ್ಕಲ್ ಅಂತ ಸಾಕಷ್ಟು ಹೆಸರುವಾಸಿಯನ್ನು ಪಡ್ಕೊಂಡಿತ್ತು. ಈ ಪ್ರದೇಶದಲ್ಲಿ ಇದೇ ಜಾಗದಲ್ಲಿ ಮಯೂರ ಒಂದು ಥಿಯೇಟರ್ ಕೂಡ ಇತ್ತು ಅನ್ನೋದು ಕೇಳಲ್ಪಟ್ಟೆವು. ಈಗ ಅದೇ ಒಂದು ಮಯೂರ ಸೇವಾ ಸಂಘ ಆ ಒಂದು ಅಡಿಯಲ್ಲಿ ಸೌಧ ಅನ್ನುವಂಥದ್ದನ್ನ ಹೆಸರಿಟ್ಕೊಂಡು ಬಿಜೆಪಿ ಕಚೇರಿ ಅಂತ ಹೇಳಿದಿರಿ. ಅಭಿವೃದ್ಧಿಯ ಪರ್ವ ಇಲ್ಲಿಂದನೇ ಆರಂಭ ಅನ್ನುವಂಥದ್ದ ಏನು ಸ್ಲೋಗನ್ ಏನು ಅಂತ ಈಗ ತಮಗೆಲ್ಲ ಗೊತ್ತಿದೆ. ಶಿಡ್ಲಘಟ್ಟದಲ್ಲಿ ಎಷ್ಟೇ ಜನ ಬಂದು ಇಲ್ಲಿ ರಾಜಕಾರಣ ಮಾಡಬೇಕಂದವರು ನೆಲೆ ಇಲ್ಲದೊಂದು ಎಲೆಕ್ಷನ್ ಬರ್ತಾರೆ ಹೋಗ್ತಾರತಕ್ಕಂಥ ಒಂದು ಅಪವಾದ ಇದೆ. ಅದಕ್ಕೆ ಅದೇ ನಿಟ್ಟಿನಲ್ಲಿ ನಾವು ನಿಜವಾಗ್ಲೂ ಸೇವೆ ಮಾಡಬೇಕಂತ ಬಂದಿರತಕ್ಕಂಥ ಒಂದು ನಿಟ್ಟಿನಲ್ಲಿ ಜನರಿಗೆ ಒಂದು ಒಂದು ಗೊತ್ತಾಗಬೇಕು. ಯಾಕೆ ಬಂದು ನಾವು ಯಾವ ಥರ ಬಂದು ಹಿನ್ನೆಲೆ ಗೊತ್ತಾಗಬೇಕಂತ ಕಾರಣದಲ್ಲಿ ನಾವು ನಮ್ಮ ಹಿನ್ನೆಲೆ ತಿಳ್ಕೊಂಡಿದ್ದಾರೆ. ಇದೇ ರೀತಿ ಒಂದು ಥಿಯೇಟ್ರ್ ತೊಗೊಂಡು ಅಲ್ಲೇ ಮಾಡ್ಬೇಕು ಅಂದ್ಕೊಂಡಿದ್ವಿ. ಸಿತಿಲವಾಗಿ ಇತ್ತು ಅದು. ಹಂಗಾಗಿ ಅದನ್ನು ಒಡೆದು ಈಗ ನಾವೊಂದು ಆಫೀಸ್ ಮಾಡಿ ಇಲ್ಲಿಂದ ಜನಸೇವೆಯನ್ನು ಶುರು ಮಾಡಿದ್ದೀವಿ. ಇಲ್ಲಿರ್ತಕ್ಕಂಥದ್ದು ದೊಡ್ಡ ಜಾಗ ಇದೆ. ಭಾಳಷ್ಟು ಜನ ಬಂದರೆ ಕೂಡ ಸೇವೆ ಮಾಡ್ತಕ್ಕಂಥ ಜಾಗ ಇರ್ತಕ್ಕಂಥ ನಿರ್ಮಾಣ ಮಾಡಿ ಇವತ್ತು ಇಲ್ಲಿಂದ ಶುರು ಮಾಡಿದ್ದೀವಿ. ಓಕೆ, ತಮ್ಮ ಈಗ ಮುಂದಿನ ಪಯಣ ಎತ್ತ ಕಡೆಗೆ ಸರ್? ನಮ್ಮ ಇವತ್ತು ಒಂದು ಏನಿದೆ ರ್ಯಾಲಿ ಏನಿದೆ ಅದು ಅರೇಂಜ್ಮೆಂಟ್ಸ್ ಇದೆ. ಅದು ಅರೇಂಜ್ಮೆಂಟ್ ಇದ್ವಿ. ಈಗ ಒಂದು ಒಂದು ಇಬ್ಬರು ಮೂರು ಲೀಡರ್ ಮನೆಗೆ ಹೋಗೋದಿದೆ. ಹೋಗ್ತಿಬಿಟ್ಟು ಬಂದು ಮಣ್ಣು ಇಮಿಡಿಯೇಟಾಗಿ ವಾಪಸ್ ಇಲ್ಲಿ ಬರ್ತೀವಿ. ಓಕೆ, ಈಗಾಗಲೇ ಸಾಕಷ್ಟು ವಿಚಾರಗಳನ್ನ ಹಂಚಿಕೊಂಡಿರುವಂತಹ ಸಿಕಲ್ ರಾಮಚಂದ್ರ ಅವರು ಇಲ್ಲಿಂದ ಕೆಲವೊಂದಿಷ್ಟು ಪ್ರಮುಖರ ಮನೆಗಳಿಗೆ ಭೇಟಿಯನ್ನು ನೀಡ್ತಾರೆ. 2 ಗಂಟೆಯ ಬಳಿಕ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ JP ನಡ್ಡಾ ಅವರ ರ್ಯಾಲಿ ಕೂಡ ನಡೆಯಲಿದೆ. ಅದಕ್ಕೆ ಸಿದ್ಧತೆಗಳು ಯಾವ ರೀತಿಯಾಗಿ ಸಾಗಿದೆ, ಅಲ್ಲಿರುವಂತಹ ಸ್ಥಳೀಯ ಕಾರ್ಯಕರ್ತರ ಜೊತೆಯೂ ಕೂಡ ಮಾತುಕತೆಗಳನ್ನು ನಡೆಸೋದಕ್ಕೆ ತೆರಳುತ್ತಾ ಇದ್ದಾರೆ. ಇಲ್ಲೂ ಕೂಡ ಸಾಕಷ್ಟು 100 ಜನ ಬೆಂಬಲಿಗರು ಕಚೇರಿಯಲ್ಲಿ ಜಮಾಯಿಸಿದ್ದಾರೆ. ಅವರನ್ನು ಕೂಡ ಮುಂದಿನ ಹಂತದಲ್ಲಿ ಮಾತನಾಡಿಸುವಂತಹ ಪ್ರಯತ್ನವನ್ನು ಮಾಡ್ತಾನೆ. ಅವರು ಮತ್ತಷ್ಟು ತಮ್ಮ ಜೊತೆ ಮಾತನಾಡುವಂತಹ ಪ್ರಯತ್ನವನ್ನು ಮುಂದಿನ ಗಂಟೆಗಳಲ್ಲಿ ಮಾಡುವಂತಹ ಪ್ರಯತ್ನವನ್ನು ಮಾಡ್ತಾನೆ ಸಿಕಲ್ ರಾಮಚಂದ್ರ ಅವರೇ.